ಆದವಳು, ಬಾಯಿ ಬಂದಂಗ್ ಮಾತಾಡ್ತಾಳೆ. ಬೀದಿಲ್ ನಿಂತ್ರು ಕೊಬ್ಬು ಮಾತ್ರ ಕಮ್ಮಿ ಆಗಿಲ್ಲ ಅವಳಿಗೆ. ಬಜಾರಿ ಬಾಯಿ ಬಡಕಿ, ಅದ್ ಎಲ್ಲಿಂದ ಗಂಟ್ ಬಿದ್ಲೋ ಏನೋ ನನ್ಗೆ. ಗಂಟ್ ಬಿದ್ದಿದ್ದಲ್ಲ, ನೀನೆ ಬಯಸಿ ಬಯಸಿ ಬೇಡ್ದಿರೋ ಬೇತಾಳನ ಬೆನ್ನಿ ಗಂಟ್ ಹಾಕೊಂಡಿರೋದು. ನನಗೇನೋ ಈ ಮನೇಲಿ ನಿನ್ನ ಅಸ್ತಿತ್ವ ಮೂರ್ ದಿನದ ಬಾಳು ಅನಿಸ್ತಿದೆ. ಯಾಕೆ ಅಡ್ಬಾಯ್ ಹಾಕ್ತೀಯ? ಮತ್ ಇನ್ನೇನಕ್ಕ, ಆ ರಾಮಾಚಾರ್ಯನ ಬೀಳಿಸ್ತೀನಿ ಅಂತ ಹೋಗಿ ನೀನ್ ತೊಡಿರೋ ಹಳ್ಳಕ್ಕೆ ನೀನೇ ಬಿದ್ದಿದೀಯ. ಅಲ್ಲ, ಹೋಗಿ ಹೋಗಿ ಆ ನಿನ್ ಶತ್ರುನ ವಾರ್ಗಿರ್ತಿ ಮಾಡ್ಕೊಂಡಿದೀಯಲ್ಲ. ಅವಳ್ ಬಾಯಿ ನೋಡ್ತಾ ಇದ್ರೆ ಇವತ್ತು ನಾಳೆ ನಿನ್ನ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ಸಹ ಕಾಣಿಸ್ತಾಳೆ. ಇನ್ಮೇಲೆ ನಿನಗ್ ಬೆಳಗ್ಗೆ ಇದ್ರೆ ವಾರ್ಗಿತಿ ಜೊತೆಗೆ ವಾರ್ ಶುರು, ಗೆಲ್ಲೋದು ಆ ಚಾರು. ಹಲೋ, ಅವಳು ಸೇರಾದ್ರೆ ನಾನು ಸವಾ ಸೇರ್. ನನ್ ಬಾಯಿ ಮುಂದೆ ಯಾರು ಗೆಲ್ಲಕ್ಕಾಗಲ್ಲ. ಈ ಮನೆಯವರೇ ನನಗ್ ರಿವರ್ಸ್ ಹೊಡೆಯಕ್ಕಾಗದೆ ತೆಪ್ಪಿಗಿದ್ದಾರೆ. ಇನ್ನು ಆ ಚಾರುಗ್ ಏನ್ ಮಾಡಕ್ಕಾಗತ್ತೆ, ಅದ್ರಲ್ಲೂ ಬೀದಿಲ್ ನಿಂತ್ಕೊಂಡು. ಫಸ್ಟ್ ಆಫ್ ಆಲ್, ಅವಳು ಈ ಮನೆ ಒಳಗಡೆ ಬಂದ್ರೆ ತಾನೆ ನನ್ನ ಸೋಲ್ಸು ಆಟ ಶುರು ಮಾಡಕ್ಕಾಗದು. ಭ್ರಮೆಯಲ್ಲಿದ್ಯಾಕ ನೀನು? 24 ಗಂಟೆ ಒಳಗಡೆ ಈ ಮನೆ ಒಳಗಡೆ ಬಂದೇ ಬರ್ತೀನಿ ಅಂತ ಚಾಲೆಂಜ್ ಮಾಡಿದವಳು.